ಗವರ್ನಮೆಂಟ್ ಆಫೀಸಸ್ ಯಾವಾಗಲೂ ಹೆಂಗ ಕೆಲಸ ಮಾಡ್ತಾ ಇರ್ತದೋ ಅದೇ ರೀತಿಯಲ್ಲಿ ಮಾಡ್ತಾ ಇರ್ತದೆ ಕೆಲವೊಂದು ನಾನ್ ಎಸೆನ್ಷಿಯಲ್ ಸರ್ವಿಸಸ್ ನಲ್ಲಿ 50% ಅವರ ಆಫೀಸ್ ನಲ್ಲಿ ಇರ್ತಾರೆ 50% ನಾವು ಹೆಂಗೋ ಕೋವಿಡ್ ಗೆ ಅವರನ್ನ ಡಿಪ್ಯೂಟ್ ಮಾಡ್ಕೊಂಡಿದ್ವಿ ಅಲ್ಲಿ ಕೆಲಸಗಳು ಮಾಡ್ತಾ ಇರ್ತಾರೋ ಯಾವುದೇ ರೀತಿಯ ಸರ್ಕಾರ ಸೇವೆಗಳಲ್ಲಿ ತೊಡಕೆ ಇರುವುದಿಲ್ಲ ಎಲ್ಲಾ ರೀತಿಯ ಸರ್ಕಾರಿ ಸೇವೆಗಳನ್ನು ಕೂಡ ಕೋವಿಡ್ ಗೈಡ್ ಲೈನ್ಸ್ ಅನ್ನು ನಾವು ಉಪಯೋಗ ಪಾಲನೆ ಮಾಡಿ ನಾವು ಕೊಡ್ತಾ ಇರ್ತೀವಿ ಯಾವುದೇ ರೀತಿಯ ಇಂಟರ್ ಸ್ಟೇಟ್ ಇಂಟ್ರಾ ಸ್ಟೇಟ್ ಮೂವ್ಮೆಂಟ್ ಗೆ ನಮ್ಮಿಂದ ಏನು ತೊಂದರೆ ಇಲ್ಲ ಅವರು ಮಾಡಬಹುದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವತ್ತಿನ ಅವತ್ತಿನ ಟೈಮ್ ಗೆ ಏನು ಕೆಲವೊಂದು ಸೂಚನೆಗಳನ್ನು ಕೊಡ್ತದೋ ಅದನ್ನು ಪಾಲನೆ ಮಾಡ್ಕೊಂಡು ಬರಬೇಕು ಈಗ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಏನು ಬೇರೆ ರಾಜ್ಯಗಳಿಂದ ಬರುವಾಗ ನಮ್ಮ ರಾಜ್ಯ ಸರ್ಕಾರ ಕೆಲವೊಂದು ಕೆಲವೊಂದು ನೆಗೆಟಿವ್ ತಗೊಂಡು ಬರಬೇಕು ಅಂತ ಏನು ಸೂಚನೆ ಕೊಟ್ಟಿದ್ದ ಅದರ ಬಾರ್ಡರ್ ಗಳಲ್ಲಿ ಬಾರ್ಡರ್ ಡಿಸ್ಟ್ರಿಕ್ಟ್ ಗಳು ಮಾನಿಟರ್ ಮಾಡ್ತಾ ಇರೋದಂತ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈಲ್ವೆ ಸ್ಟೇಷನ್ ನಲ್ಲಿ ಮಾತ್ರ ನಿಗಾ ಇಡಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಜನ ಓಡಾಟ ಮಾಡಲಿಕ್ಕೆ ಪಬ್ಲಿಕ್ ಬಸ್ಸಸ್ ಗಳಾಗಲಿ ಮ್ಯಾಕ್ಸಿ ಕ್ಯಾಬ್ಸ್ ಗಳಾಗಲಿ ಅದರಲ್ಲಿ ಅವಕಾಶ ಇದೆ ಬಟ್ ಆದರೆ ಅವರು ತಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ ನಲ್ಲಿ 50% ಅಷ್ಟೇ ಜನರನ್ನು ಎಂಟರ್ಟೈನ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡಬಾರದು ಅದನ್ನು ಕೂಡ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡ್ತೀವಿ ಗೂಡ್ಸ್ ಮೂವ್ಮೆಂಟ್ ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಕೃಷಿ ಚಟುವಟಿಕೆಗಳಿಗೆ ಅದಕ್ಕೆ ಸಂಬಂಧಪಟ್ಟ ಅಲೈಡ್ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅವರು ಯಾವತ್ತು ಕೂಡ ನಾರ್ಮಲ್ ಆಗಿ ಮಾಡಬಹುದು ಹೆಲ್ತ್ ಸರ್ವಿಸಸ್ ಕಂಟಿನ್ಯೂ ಇರುತ್ತದೆ ಮ್ಯಾರೇಜ್ 50 ಜನ ಮ್ಯಾಕ್ಸಿಮಮ್ ಗರಿಷ್ಠ ಮಿತಿ ಅಷ್ಟು ಒಳಗಡೆ ಅವರು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ ಫ್ಯೂನರಲ್ ಸರ್ವಿಸಸ್ ಗೆ 20 ಜನ ಮ್ಯಾಕ್ಸಿಮಮ್ ಗರಿಷ್ಠ ಇದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ